सर ने पदे पदे कुड़े कुड़े तन बैठे मुगुसर मुगुसर तन बैठे नमक ना वोट चलाना आई तो वोट वार दिन दा ना इल्ल निम्न के समय क्या ताई तने ये समय कोट दे बरगाल तो मिले मात्र सर यार लो कुर्सी सर यार लो कुर्सी मात्र ताई तने यादक न्यू आई तो अन बैठ आई तो अन टेस्ट ना ये नो बरकोन मंदिर ना प्रिपेयर रहा ये नो मंदिर अंगे मात्र ताई तने यादक अवकाश कोट सर सुधर सिपे कर लर नो अध्यक्ष रे इवन इपत ऐदु मूवत्तु वर्ष हिंदे ಕೆಲವು ಹಳ್ಳಿಗಳ 20 ರಿಂದ 30 ಹಳ್ಳಿಯ ಜನ ನಮ್ಮ ತಾಲ್ಲೂಕಲ್ಲಿ ಆಂದೋಲನ ಮಾಡ್ತಾ ಇದ್ದರು ಸರ್ ಬಸನಗೌಡರ ಯಾಕೆ ಮಾಡ್ತಂದ್ರೆ ನಮಗೆ ಮೂಲಭೂತ ಸೌಕರ್ಯದಿಂದ ನಾವು ವಂಚಿತರಾಗಿದ್ದೀವಿ ನಮಗೆ ಮಹಾರಾಷ್ಟ್ರಕ್ಕೆ ಸೇರ್ಪಡೆ ಮಾಡ್ರಿ ಅಂತ ಹೇಳಿ ಇವತ್ತು ನಾನು ಇನ್ನೂ ಎಂಎಲ್ಎ ಆಗಿರಕಿಲ್ಲ ಸರ್ ಅವಾಗಿಂದ 30 ವರ್ಷದಿಂದ ಅದನ್ನು ಹೋರಾಟವನ್ನು ಮಾಡ್ತಾ ಇದ್ದರು ಈ ಹೇಳುವ ತಾತ್ಪರ್ಯ ಅಂದ್ರೆ ಅಷ್ಟೊಂದು ಹಿಂದುಳಿದ ಪ್ರದೇಶದಿಂದ ಬಂದಿದ್ದೀವಿ ನಾವು ಅಷ್ಟೊಂದು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದೀವಿ ಸರ್ ಅಧ್ಯಕ್ಷರೇ ನಮ್ಮ ಪರಿಸ್ಥಿತಿ ಹೆಂಗಿದೆಯಪ್ಪ ಅಂದ್ರೆ ಒಂದು ಅರ್ಧ ಭಾಗ ಅತಿವೃಷ್ಟಿ ಅರ್ಧ ಭಾಗ ಅನಾವೃಷ್ಟಿ ಪ್ರವಾಹ ಬಂದ 2005 ರಲ್ಲಿ ಪ್ರವಾಹ ಮೊದಲೇ ಬಾರಿಗೆ ನಾವು ಕಂಡಂತ ಅತಿ ಭೀಕರವಾದಂತ ಪ್ರವಾಹ ಅಲ್ಲಿ ಬಂದಾಗ ನಮಗೆ ಗೊತ್ತಾಯ್ತು ಪ್ರವಾಹದಿಂದ ಎಷ್ಟೊಂದು ಅನಾನುಕೂಲಗಳಲ್ಲಿ ನಮ್ಮ ಜನರಿಗೆ ಆಗ್ತವೆ ಅನ್ನುವಂಥದ್ದು ಕುಮಾರಸ್ವಾಮಿ ಅವರು ಅವಾಗ ಗ್ರಾಮ ವಾಸ್ತವ್ಯಕ್ಕೆ ನನ್ನ ಮತಕ್ಷೇತ್ರದಲ್ಲಿ ಬಂದಿದ್ದರು ಸರ್ ಅವಾಗ ಮುಖ್ಯಮಂತ್ರಿ ಇದ್ರು ಅವರು ಸರ್ ಅವಾಗ ಏನ್ ಪರಿಸ್ಥಿತಿ ಆಯ್ತಂದ್ರೆ 30-40 ಹಳ್ಳಿಗಳ ನನ್ನ ಮತಕ್ಷೇತ್ರದಲ್ಲಿ ಮುಳುಗಡೆಯಾಗಿ ಒಂದು ಊರಲ್ಲಿ ಸಹಿತ ಒಂದು ಜನ ಒಂದು ಜಾನುವಾರುಗಳನ್ನು ಇಡ್ಲಿಕ್ಕೆ ಆಗಲಿಲ್ಲ 30 ಹಳ್ಳಿಯ ಜನ ಸರ್ ತಾವು ಮುಖ್ಯಮಂತ್ರಿ ಆದಾಗ ನನ್ನ ಮತಕ್ಷೇತ್ರಕ್ಕೆ ತಾವು ಬಂದಿದ್ರಿ ಭೀಕರವಾದಂತಹ ಪರಿಸ್ಥಿತಿಯನ್ನು ನಾವು ಕಂಡಿದ್ದೀರಿ ಕಣ್ಣಾರಿ ಕಂಡಿದ್ದೀರಿ ಎಲ್ಲ ಹಳ್ಳಿಯಲ್ಲಿ 30 ಹಳ್ಳಿಯ ಜನರನ್ನ ಜಾನುವಾರುಗಳನ್ನು ಗೌಡ್ರ ಹೊರಗೆ ತೆಗೆದು ಅವರಿಗೆ ಗಂಜಿ ಕೇಂದ್ರಗಳನ್ನು ಮಾಡಿ ಆ ಜಾನುವಾರುಗಳಿಗೆ ಲಕ್ಷಾಂತರಗಟ್ಟಲೆ ಜಾನುವಾರುಗಳಿಗೆ ಅವರ ಮೇವಿನ ವ್ಯವಸ್ಥೆ ಮಾಡಿ ಯಾವಾಗ ಆ ಪ್ರವಾಹ ತಳೆಗಳದ ಹೋಯ್ತು ಅವಾಗ ಅಲ್ಲಿ ಮತ್ತೆ ಊರಿಗೆ ಹೋಗಬೇಕಾದ್ರೆ ಅಲ್ಲಿ ಹೋಗುವಂತ ಪರಿಸ್ಥಿತಿ ಇರಲಿಲ್ಲ ಅಧ್ಯಕ್ಷರೇ ಯಾಕೆಂದ್ರೆ ಅಲ್ಲೆಲ್ಲ ಕೆಲವು ದನಕರಗಳು ಕೆಲವು ನಾಯಿಗಳು ಕೆಲವು ಹಂದಿಗಳು ಸತ್ತಂತ ಪರಿಸ್ಥಿತಿಯಲ್ಲಿ ಅಲ್ಲಿ ಆ ವಾಸನೆಗೆ ಆ ಹಳ್ಳಿಯಲ್ಲಿ ಹೋಗಿ ಅಲ್ಲಿ ನಿಲ್ಲುವಂತ ಪರಿಸ್ಥಿತಿ ಇರಲಿಲ್ಲ ಅಧ್ಯಕ್ಷರೇ ಇಷ್ಟೊಂದು ಭೀಕರವಾದಂತ ಒಂದು ಕಡೆ ಪರಿಸ್ಥಿತಿ ಇನ್ನೊಂದು ಕಡೆ ಅರ್ಧ ಭಾಗದಲ್ಲಿ ಪರಿಸ್ಥಿತಿ ಏನಾಗಿದೆ ಅಧ್ಯಕ್ಷರೇ ಅಲ್ಲಿ ತಿನ್ಲಿಕ್ಕೆ ಕೂಳಿಲ್ಲ ಜನರಿಗೆ ಉದ್ಯೋಗ ಇಲ್ಲ ದನಗಳಿಗೆ ಮೇವು ಇಲ್ಲ ಅಲ್ಲಿ ಆ ಕಾರಣದಿಂದಲೇ ಆ 30 ಹಳ್ಳಿ ಜನ ಗೌಡ್ರ ನಮಗೆ ಮಹಾರಾಷ್ಟ್ರ ಕಳಿಸ್ರಿ ಅಲ್ಲಿ ಮಹಾರಾಷ್ಟ್ರದಿಂದ ನಾವು ಎಲ್ಲ ಸೌಲಭ್ಯಗಳು ತಗೋತೀವಿ ಅನ್ನುವಂಥದ್ದು ಕೂಗನ್ನು ಆ ಕಾಲದಲ್ಲಿ ಮಾಡ್ತಾ ಇರುವ ಸಂದರ್ಭ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಬಂದದ್ದು ಅದಕ್ಕಾಗಿ ಈ ಬರಗಾಲ ಅನ್ನೋದು ನಾವು ಇವತ್ತು ಈ ವರ್ಷ ಆಗಲಿ ಅಥವಾ 72ರಲ್ಲಿ ಆಗಲಿ ಅಥವಾ ನಾವು ಸ್ವತಂತ್ರ ಸಿಕ್ಕಾಗಿಂದು ಇಲ್ಲಿವರೆಗೆ ಆ ಬರಗಾಲದ ಬವಣೆಯಲ್ಲಿ ನೊಂದು ಇವತ್ತು ನಾವು ಬರಗಾಲದಲ್ಲಿಯೇ ಬದುಕ್ತಾ ಇದ್ದೇವೆ ಅದಕ್ಕಾಗಿ ನೀವು ಈಗ ನಾವು ಮಂಡ್ಯ ಮೈಸೂರು ಬೆಂಗಳೂರು ಹಾಸನ ಆ ಕಡೆ ಜನ ಮತ್ತು ನಮ್ಮಲ್ಲಿ ಜನ ಬಹಳ ವ್ಯತ್ಯಾಸಗಳಿದಾವು ನಮ್ಮ ಪರಿಸ್ಥಿತಿ ಹೇಳಲಿಕ್ಕೆ ತೀರದಂತ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅದಕ್ಕೆ ಯಾಕಂದ್ರೆ ನಿರ್ಲಕ್ಷ್ಯ ಸರ್ಕಾರದ ನಮಗೆ ಬೆಂಗಳೂರು 800 ಕಿಲೋಮೀಟರ್ ಅಧ್ಯಕ್ಷರೇ ನಮ್ಮ ಜನ ಇನ್ನೂವರೆಗೆ ಯಾರು ಬೆಂಗಳೂರು ರಾಜಧಾನಿ ಯಾರು ನೋಡಿಲ್ಲ ಅದಕ್ಕಾಗಿ ಇಲ್ಲಿ ಬೆಳಗಾವದ ಅಧಿವೇಶನ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ ನಮಗೆ ನೀವು 8 ದಿವಸದ ಅವಕಾಶ ಒಂದು ಕೊಟ್ಟಿಲ್ಲ ಜನ ಕೇಳ್ತಾ ಇದ್ದಾರೆ ನೀವು ಬೆಂಗಳೂರದಲ್ಲಿ ಹೋಗಿ ಹಿಂಗ ಮಾಡ್ತೀರೋ ಏನು ಇಲ್ಲಿ ನೀವು ಯಾಕೆ ಮಾತಾಡ್ತಾ ಇಲ್ಲ ಬೆಳಗಾವದ ಅಧಿವೇಶನದಲ್ಲಿ ಮೊನ್ನೆ ಬೆಂಗಳೂರದ ಬಗ್ಗೆ ಚರ್ಚೆ ಆಯ್ತು ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಚರ್ಚೆ ಆಯ್ತು ಉತ್ತರಾಖಂಡ್ ಚರ್ಚೆ ಅವಕಾಶ ಮಾತಾಡಿ ಈಗ ಸರ್ ನಾವು ತಗೋತೇನೆ ನೀವು ಮತ್ತೆ ನಿಶ್ಚಯ ಮಾಡ್ಬಾರ್ದು ಹೇಳಿದ್ರೆ ಸರ್ ಅದಕ್ಕಾಗಿ ನಮ್ಮ ಸಮಸ್ಯೆಗಳನ್ನು ನಮ್ಮ ಪೂರ್ವಜರು ಅವಾಗೆಲ್ಲ ನಮ್ಮ ಹಿಂದಿನ ನಮ್ಮಲ್ಲಿರುವಂತ ಜನಪ್ರತಿನಿಧಿಗಳ ಆ ಕೂಗನ್ನು ಎಬ್ಬಿಸಲಿಲ್ಲ ಇದು ನಮ್ಮ ಕೊರತೆ ಹಿಂಗಾಗಿ ನಾವು ಬಹಳ ಹಿಂದಿರುವುದಿರುವುದರಿಂದ ಈಗ 20 ವರ್ಷದಿಂದ ನಾವು ಸಿಸಿ ಪಾಟೀಲ್ ನಾವು ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿಯ ಸರ್ಕಾರಕ್ಕೆ ಏನು ವಿನಂತಿ ಮಾಡ್ಕೋತೀನಿ ಅಂದ್ರೆ ಸರ್ ಮಾರ್ಚ್ ಏಪ್ರಿಲ್ ಮೇ ನಮ್ಮ ಕೃಷ್ಣಾ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿರ್ತದೆ ಇದು ನಾನು ಒಬ್ಬ ಎಂಎಲ್ಎಗೆ ಬರ್ತದೆ ಸರ್ ನನಗೆ ಬರ್ತದೆ ಪ್ರಕಾಶ್ ಹುಕ್ಕೇರಿ ಬರ್ತದೆ
ಲಕ್ಷ್ಮಣ ಸೌದಿಯವರು ಬರ್ತಿದೆ, ಐಹೊಳೆಯವರು ಬರ್ತಿದೆ, ಅತ್ನಿ ಕಾಗವಾಡ ತಾಲೂಕಾ, ಅತ್ನಿ ತಾಲೂಕಾ, ರಾಯಬಾಗ್ ತಾಲೂಕಾ, ಜಮಖಂಡಿ ತಾಲೂಕಾ, ಬಾಗಲಕೋಟೆ ಮಠ, ಇಲ್ಲಿ ಎಲ್ಲಾ ಎಂಎಲ್ಎರು ನದಿ ಬತ್ತಿ ಹೋಗೋದ್ರಿಂದ ಪ್ರತಿ ಸಲ ನಾವೊಂದು 10-15 ಎಂಎಲ್ಎ ಆ ಭಾಗದ ಎಂಎಲ್ಎಗಳು ಮಹಾರಾಷ್ಟ್ರ ಸರ್ಕಾರಕ್ಕೆ ಹೋಗಿ ನಮಗೆ ಕೊಯ್ನಾದಿಂದ ನೀರು ಬಿಡ್ರಿ, ಅವ್ರಿಗೆ ಪ್ರತಿ ವರ್ಷ ನಾವು ಅವ್ರಿಗೆ ದುಡ್ಡು 2 ಕೋಟಿ 3 ಕೋಟಿ ದುಡ್ಡು ಬಿಟ್ಟಾಗ ಅವರು ನಾವು ಅವ್ರಿಗೆ ಕೊಟ್ಟಾಗ ನಮಗೆ ನೀರು ಬಿಡ್ತಾ ಇದ್ದಾರೆ. ಆದ್ರೆ ಈಗ ಅವ್ರಿಗೂ ಮಳೆಗಾಲ ಇಲ್ಲ, ಈಗ 4-5 ವರ್ಷದಲ್ಲಿ ಅವ್ರು ನಮಗೆ ನೀರು ಬಿಟ್ಟಿಲ್ಲ. ಬೇಸಿಗೆ ಕಾಲದಲ್ಲಿ ಮಾರ್ಚ್ ಏಪ್ರಿಲ್ ಮೇದಲ್ಲಿ ಆ ನದಿ ಪಾತ್ರದಲ್ಲಿ ಹುಡುಗರು ಕ್ರಿಕೆಟ್ ಆಡ್ತಿರ್ತಾವೆ ಸರ್, ಒಂದು ಹನಿನೂ ನೀರು ಇರುವುದಿಲ್ಲ, ಗುಬ್ಬಿ ಕುಡ್ಲಿಕ್ಕೂ ನೀರು ಇರುವುದಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ಪ್ರತಿ ಸಲ ಹೋಗುದು, ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಕಾಲ್ ಬಿಡೋದು. ಅವರೊಂದು ಪ್ರಪೋಸಲ್ ಅನ್ನು ಮೊನ್ನೆ ಅವರೇ ಸರ್ಕಾರದವರು ಒಂದು ಪ್ರಪೋಸಲ್ ಅಂತ ಕೊಟ್ಟಿದ್ದಾರೆ ಅಧ್ಯಕ್ಷರೇ, ನಮಗೆ ಕೃಷ್ಣಾ ನದಿಯಿಂದ ಈ ನಮಗೆ ನೀರನ್ನ ಜತ್ ತಾಲೂಕಾ ಮತ್ತು ಸೋಲಾಪುರ ಜಿಲ್ಲೆಯಲ್ಲಿ ನಮಗೆ ನೀರು ಕೊಡಿ, ನಾವು ಬೇಸಿಗೆಯಲ್ಲಿ ನಿಮಗೆ 2 TMC ನೀರನ್ನು ಕೊಡ್ತೇವೆ, ಪದೇ ಪದೇ ಹೋಗಿ ಅವ್ರಿಗೆ ದುಡ್ಡು ಕೊಡುವುದು ಮತ್ತೆ ನೀರು ಬಿಡಿಸ್ಕೊಂಡು ಬರುವುದು ಇದು ಬೇಕಾಗಿಲ್ಲ. ಅದಕ್ಕೆ ನಮಗೆ ಕೃಷ್ಣಾ ನದಿಯಿಂದ ಸೋಲಾಪುರ ಕೆಲವು ಭಾಗ ಮತ್ತು ಜತ್ ತಾಲೂಕಿನ ಕೆಲವು ಭಾಗ ಸಾಂಗ್ಲಿ ಜಿಲ್ಲಾ ಬರ್ತೈತೆ ಸರ್, 4 TMC ನೀರನ್ನು ನಾವು ಅದು ನೀರು ಯಾವಾಗ ಕೇಳ್ತಿದ್ದಾರೆ ಸರ್, ಇದು ಪ್ರವಾಹ ಹರಿಯುವ ಸಂದರ್ಭದಲ್ಲಿ ನನಗೆ ವಾಟರ್ ಅಲೋಕೇಶನ್ ಪ್ರಾಬ್ಲಮ್ ಬರೋದಲ್ಲ, ಅವಾಗ ನಮಗೆ ನೀರಿನ ಕೊರತೆ ಇರೋದಲ್ಲ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಅಲ್ಲಿ ನಮಗೆ ನೀರು ಬೀರ್ತಾ ಇದ್ದಾರೆ. ಯಾವಾಗ ಪ್ರವಾಹ ಹರಿದು ಸಮುದ್ರಕ್ಕೆ ನೀರು ಹೋಗ್ತಿರ್ತಾವ ಅವಾಗ ನಾವು ನೀರು ಕುಡಲಿಕ್ಕೆ ನಮಗೇನು ತೊಂದರೆ ಇಲ್ಲ. ಅವ್ರು ನಮಗೆ ನೀರು ಕುಡಿದು ಮಾರ್ಚ್ ಏಪ್ರಿಲ್ ಮೇ 2 TMC ನೀರನ್ನು ಕುಡಿದು ನಮಗೆ ಬಹಳ ನಾವು ತೊಂದರೆ ಒಳಗೆ ನಮಗೆ ತೊಂದರೆ ಒಳಗಿದ್ದಾಗ ಅವ್ರು ನೀರು ಬಿಡ್ತಾ ಇಲ್ಲ. ಅವ್ರಿಗೂ ಕೆರೆ ತುಂಬೋದು ಆ 4 ತಿಂಗಳಲ್ಲಿ ಅವ್ರ ವಾಟರ್ ಪರ್ಕುಲೇಷನ್ ಹೆಚ್ಚಾಗೋದ್ರಿಂದ ಅವರು ನೀರು ಕೇಳ್ತಾ ಇದ್ದಾರೆ. ಆ ಒಂದು ಹೊಂದಾಣಿಕೆ ಒಪ್ಪಂದನ ನಮ್ಮ ಸರ್ಕಾರದನ್ನು ಇಲ್ಲಿ ನಮ್ಮ ನೀರಾವರಿ ಉಪಮುಖ್ಯಮಂತ್ರಿಗಳಿದ್ದಾರೆ ಅವ್ರಿಗೆ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ, ಆ ಒಪ್ಪಂದ ನೀವು ಅಗ್ರಿ ಆಗಬೇಕು, ಆ ಒಪ್ಪಂದ ಮಾಡಿ ಕೊಡಬೇಕು ಅನ್ನುವಂತ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ ಅಧ್ಯಕ್ಷರೇ. ಹೀಗಾಗಿ ಆ ಒಂದು ಈಗಾಗಲೇ ಕೆರೆಗಳ 23 ಕೆರೆಗಳನ್ನು ನಾವು ತುಂಬುವಂತ ಯೋಜನೆಗೆ ನಾವೊಂದು ಪ್ರಪೋಸಲ್ ಕೊಟ್ಟಿದ್ದೀವಿ. ಅದಕ್ಕೆ 17 ಕೆರೆಗಳ ತುಂಬುವಂತ ಅದಕ್ಕೆ ಟೆಂಡರ್ ಮಾಡಿದ್ದಾರೆ, ಅದನ್ನು ತುರುತವಾಗಿ ಮಾಡಿಕೊಡಬೇಕನ್ನುವಂತ ವಿನಂತಿಯನ್ನು ಈ ಮುಖಾಂತರ ಮಾಡಿದ್ದೇನೆ. ಹಾಗೆ ಮತ್ತೊಂದು ಮೂಲಭೂತ ಸೌಕರ್ಯಗಳ ಅಧ್ಯಕ್ಷರೇ, ಅಲ್ಲಿ ಈಗ ಅತ್ನಿ ತಾಲೂಕು ಆಯ್ದದ್ದು ಕಾಗವಾಡ ತಾಲೂಕು ಅಂತೇಳಿ ಘೋಷಣೆ ಮಾಡಿದ್ದಾರೆ. ತಾಲೂಕಾಗಿ 7 ವರ್ಷ ಆದ್ರೂ ಅಲ್ಲಿಯ ಕೆಲ ಕನ್ನಡ ಪರ ಸಂಘಟನೆಗಳು, ಅಲ್ಲಿಯ ವಕೀಲರು, ಅಲ್ಲಿಯ ಜನ ತಾಲೂಕಾಗಿ ಇಷ್ಟು ವರ್ಷ ಆದ್ರೂ ಇಲ್ಲಿ ಮೂಲಭೂತ ಸೌಕರ್ಯಗಳು ಕೊಟ್ಟಿಲ್ಲ. ಯಾವುದೂ ಸರ್ಕಾರಿ ಕಚೇರಿಗಳನ್ನ ಇನ್ನು ಸಬ್ ರಿಜಿಸ್ಟರ್ ಕಚೇರಿನೂ ಇನ್ನೂ ಆಗಿಲ್ಲ, ಅಪ್ರೂವಲ್ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಆದ್ರೆ ಇವೆಲ್ಲ ಮೂಲಭೂತ ಸೌಕರ್ಯಗಳನ್ನು ಆ ತಾಲೂಕ ಕೊಡಬೇಕು ಅನ್ನುವಂತ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಇವತ್ತು ನಮ್ಮಲ್ಲಿ ಶಿಕ್ಷಣದಿಂದ ನಾವು ಕೆಲವು ಜನ ಅಲ್ಲಿ ಮರಾಠಿ ಸ್ಕೂಲ್ ಇರೋದ್ರಿಂದ ಅಲ್ಲಿ ಜನರಿಗೆ ಅಲ್ಲಿ ಮಹಾರಾಷ್ಟ್ರದಲ್ಲಿ ಹೋಗಿ ಹೈಸ್ಕೂಲ್ ಮತ್ತು ಕಾಲೇಜ್ಗಳನ್ನ ಮಾಡ್ಲಿಕ್ಕೆ ಅವ್ರಿಗೆ ಅನುಕೂಲ ಆದ. ಆದ್ರೆ ನಮ್ಮ ಪ್ರತಿಯೊಂದು ಹಳ್ಳಿಯಲ್ಲಿ ನಾವಿನ್ನೂ ಕಾಲೇಜ್ಗಳಿಂದ ಮತ್ತು ಕೆಲವು ಹೈಸ್ಕೂಲ್ಗಳಿಂದ ನಾವು ಇನ್ನೂ ವಂಚಿತರಿದ್ದೇವೆ. ಅದಕ್ಕಾಗಿ ಮೂಲಭೂತ ಸೌಲಭ್ಯ ಆದಂತ ಶಿಕ್ಷಣಕ್ಕೆ ತಾವೆಲ್ಲ ಒತ್ತು ಕೊಟ್ಟು ಅಲ್ಲಿ ಎಲ್ಲ ಒಂದೊಂದು ಡಿಪ್ಲೊಮಾ ಕಾಲೇಜ್ ಆಗಲಿ, ಇಂಜಿನಿಯರಿಂಗ್ ಕಾಲೇಜ್ ಆಗಲಿ, ಕೆಲವು ಕಾಲೇಜ್ಗಳನ್ನ ಮಾಡಿಕೊಟ್ಟಿದ್ದಾದ್ರೆ ನಮ್ಮ ಭಾಗದ ಉತ್ತರ ಕರ್ನಾಟಕದ ಅಭಿವೃದ್ಧಿ ಹೊಂದಲಿಕ್ಕೆ ಬಹಳ ಅದು ಅನುಕೂಲ ಆಗ್ತೈತಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಂದು ಅಧ್ಯಕ್ಷರೇ, ಇವತ್ತು ನಮಗ ಅಲ್ಲಿ ಎಲ್ಲಾ ಯುವಕರು ಕಲ್ತಂತ ಯುವಕರು ನಿರುದ್ಯೋಗದ ಸಮಸ್ಯೆ ಬಹಳ ನಿರುದ್ಯೋಗದ ಸಮಸ್ಯೆ ಆಗಿದೆ ಅಧ್ಯಕ್ಷರೇ. ಅದಕ್ಕೆ ಅಲ್ಲಿ ಹೆಚ್ಚಿ ನಾವು ಬೇಕಾದ್ರೆ ಜಾಗ ಕೊಡ್ಲಿಕ್ಕೆ ರೆಡಿ ಇದೇವು. ಯಾವ್ದಾದ್ರೂ ಇಲ್ಲಿ MB ಪಾಟೀಲ್ ರೀ, ಇಲ್ಲಿ ಇವತ್ತು ಹೆಚ್ಚಿಗೆ ನಮ್ಮಲ್ಲಿ ಇವು ಇಂಡಸ್ಟ್ರಿಯಲ್ ಬಂದದ್ದಾದ್ರೆ, ಯಾವ್ದಾದ್ರೂ ಒಂದು ಕಾರ್ಖಾನೆಗಳು ಬಂದದ್ದಾದ್ರೆ ನಮ್ಮ ಏನು ಒಂದು ಈ ನಿರುದ್ಯೋಗ ಸಮಸ್ಯೆಯನ್ನ ನಾವು ಬಗೆಹರಿಸಲಿಕ್ಕೆ, ಯಾಕಂದ್ರೆ ಎಲ್ಲಾ ಹುಡುಗರು ಒಂದು ಉದ್ಯೋಗ ಇಲ್ದನೆ ದುಶ್ಚಟಗಳಿಗೆ ಆಗಿ ಆ ಮನೆ ಕಟ್ಟನ್ನ ಹಾಳಾಗ್ತಾ ಇದ್ದಾವೆ. ಇಂಥ ವ್ಯವಸ್ಥೆಯಲ್ಲಿ ತಾವು ಆ ಶಿಕ್ಷಣ ಕ್ಷೇತ್ರದಲ್ಲಿ ನಮಗೆ ಹೆಚ್ಚಿಗೆ ಕೊಡಬೇಕು. ಮತ್ತು ನೀರಾವರಿ ಯೋಜನೆಗಳನ್ನು ನಾವು ಮೂಲಭೂತ ನಾವೆಲ್ಲ ಈಗ ಸ್ವತಂತ್ರ ಸಿಕ್ಕ 77 ವರ್ಷ ಆದ್ರೂ ಇನ್ನೂವರೆಗೆ ನಾವು ನೀರಾವರಿ ಯೋಜನೆಗಳಿಂದ ಬಹಳ ವಂಚಿತರಾಗಿದ್ದೇವೆ. ಇದೇ ನಾವು ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು,
ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈಗೇ ನಾನು ಮೀಟಿಂಗ್ ಮಾಡಿ ಅಲ್ಲೇ ಬಂದಿದ್ದೇನೆ ಸರ್, ನಾನು ನಿಮ್ಗೆ ಸಮಯ ಕೇಳಿದ್ದೀನಿ ನಾನು. ಆ ಮೀಟಿಂಗ್ ಇದೆ, ಆ ಮೀಟಿಂಗ್ ಮುಗಿಸ್ಕೊಂಡು ಬರ್ತೇನೆ, ಇಲ್ಲಕ್ಕೆ ನಾಳೆ ನನಗೆ ಅವಕಾಶ ಕೊಡಿರ್ತೇಳಿ. ಈಗ ಆ ಮೀಟಿಂಗ್ ಮುಗಿಸಿ ಬಂದಿದ್ದೇನೆ. ಇವತ್ತು ಫೆಬ್ರವರಿವರೆಗಾಗಿ ಆ 1300 ಕೋಟಿಯ ಯೋಜನೆಯನ್ನ ಈಗಾಗಲೇ 1100 ಕೋಟಿ ಖರ್ಚು ಮಾಡಿದ್ದೀವಿ. ಇನ್ನು 200-300 ಕೋಟಿ ಖರ್ಚು ಮಾಡಿದ್ದಾದ್ರೆ ಆ ಯೋಜನೆ ಪೂರ್ಣ ಆದ, ಆ ಯೋಜನೆ ಪೂರ್ಣ ಆದದ್ದಾದ್ರೆ 65,000 ಎಕರೆ 27,000 ಹೆಕ್ಟರ್ ನಾವು ನೀರನ್ನು ಕೊಡಲಿಕ್ಕೆ ಸಾಧ್ಯತೆ. ಅದನ್ನ ನಮ್ಮ ನೀರಾವರಿ ಮಂತ್ರಿಗಳು ಮಾಡಿಕೊಡ್ತೇನೆ ಅಂತೇಳಿ ಈಗಾಗಲೇ ನಮಗೆ ಅಲ್ಲಿ ಆ ಅಧಿಕಾರಿಗಳನ್ನ ಕರೆದು ಮೀಟಿಂಗ್ ಮಾಡಿ ಈಗ ನಮಗೆ ಅದು ಮಾಡ್ತೇನೆ ಅಂತೇಳಿ ಹೇಳಿದ್ದಾರೆ ಅಧ್ಯಕ್ಷರೇ. ಅದಕ್ಕಾಗಿ ಇನ್ನೂ ಹೆಚ್ಚಿನ ನೀರಾವರಿಗಳು, ಮತ್ತೊಂದು ಅಧ್ಯಕ್ಷರೇ, ಈ ಬರಗಾಲದಲ್ಲಿ ಈ ಬೋರ್ವೆಲ್ಗಳನ್ನ ಒಡಿಬಾರದು, ಬೋರ್ವೆಲ್ಗಳನ್ನ ಒಡಿಬೇಡ್ರಿ ಅಂತ ಒಂದೇನು ನೀವು ಆದೇಶ ಮಾಡಿದಿರಿ. ಆ ಆದೇಶದಿಂದ ನಮಗಲ್ಲಿ ಬೋರ್ವೆಲ್ ಬಹಳ ಅವಶ್ಯಕತೆ ಇದೆ. ಆ ಬೋರ್ವೆಲ್ಗಳನ್ನು ಒಡಿಲಿಕ್ಕೂ ಸಹಿತ ತಾವು ಸರ್ಕಾರ ವತಿಯಿಂದ ಅನುಮೋದನೆ ಕೊಡಬೇಕು ಅನ್ನೋಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಸಾಕಷ್ಟು ವಿನಯ ಸಮಯದ ಬಗ್ಗೆ ಮಾತಾಡಬೇಕಾಗಿತ್ತು, ಆದರೆ ನೀವು ಪದೇ ಪದೇ ಕೂಡ ಆಯ್ತು ಆಯ್ತು ಅಂತ ಅಂತಾ ಇದ್ರೆ ನಾನು ಮುಗಿಸ್ತಾ ಇದ್ದೇನೆ ಅಧ್ಯಕ್ಷರೇ. ನನಗೆ ಇನ್ನೂ ನಾನು ಮಾತಾಡ್ಲಿಕ್ಕಾದ್ರೆ ಇನ್ನೂ ಒಂದು ತಾಸು ಮಾತಾಡ್ತೇನೆ ಅಧ್ಯಕ್ಷರೇ. ಅದು ನಿಜವಾಗಿ ನಾವು ವಂಚಿತರಾದದ್ದು ಕೇವಲ ಉತ್ತರ ಕರ್ನಾಟಕದ ಜನ, ಬಹಳ ವಂಚಿತ ಆಗಿದ್ದೀವಿ ನಾವು. ಯಾಕಂದ್ರೆ ನಮಗೆಲ್ಲ ನಮಗೆ ಬೆಂಗಳೂರಿಗೆ ನಮ್ಮ ಜನ ಇನ್ನೂ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ 800 ಕಿಲೋಮೀಟರ್ ನಮ್ಮ ಜನ ಬೆಂಗಳೂರು ಅಂದ್ರೆ ಎಂತದಿರ್ತೈತಿ ನಮ್ನ ಕೇಳ್ತಿರ್ತಾರೆ ನಾವು ಅಲ್ಲಿ. ಅದಕ್ಕಾಗಿ ತಾವೆಲ್ಲ ಹೆಚ್ಚಿಗೆ ಸರ್ಕಾರದವರು ಮೂಲಭೂತ ಸೌಲಭ್ಯಗಳಿಗೆ ಅದು ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋಂತ ವ್ಯವಸ್ಥೆಯನ್ನು ಹೇಳ್ತಾ ಇಲ್ಲಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟದಕ್ಕೆ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತಾಡ್ತೀನಿ.